ಹಲೋ ಸರ್, ಸ್ವಲ್ಪ ಗಾಡಿ ನಿಲ್ಸಿ. ಏನ್ರಿ ರಸ್ತೆನಲ್ಲಿ ಹಿಂದೆ ಬರ್ತಿದಾರ ಎಲ್ಲ ನೋಡ್ದೇ ತೂ ಅಂತ ಉಗುಳ್ತಿರಲ್ಲ, ನನಗೆಲ್ಲ ಆಡ್ತು. ಏನ್ ಸರ್ ಇದೆಲ್ಲ? ಸಾರಿ ಕಂದ್ರೆ, ತೂ ಅಂತ ಉಗೀತಿರಲ್ಲ, ಅದರಲ್ಲೂ ಪಬ್ಲಿಕ್ ರೋಡಲ್ಲಿ ಈ ತರ ಉಗಿಯೋದೆಲ್ಲ ದೊಡ್ಡ ತಪ್ಪು. ಪಬ್ಲಿಕ್ ರೋಡ್ ಅಲ್ವಾ ಬಿಡ್ರಿ, ನಿಮ್ಗೆ ತಾಕಿದ್ದಕ್ಕೆ ಸಾರಿ ಹೇಳ್ತಾನೆ ಅಲ್ವೇನ್ರಿ ನಾನು? ಸಾರಿ ಇರ್ಲಿ ಸರ್, ಪಬ್ಲಿಕ್ ರೋಡ್ ಬಿಡಿ ಅಂತಿರಲ್ಲ, ಇದು ನಮ್ದು ನಿಮ್ದು ತಾನೆ ರೋಡು, ಜನಗಳದು ತಾನೆ, ನಮ್ದು ಅಂದ್ಮೇಲೆ ಅದೆಲ್ಲ ಗಲೀಜ್ ಮಾಡಬಾರ್ದು ಅಲ್ವಾ? ರೀ ಸಾರಿ ಅಂತ ಹೇಳಿದ್ರು ಏನ್ರಿ ನಿಮ್ದು, ಬರೀ ಕತೆ ಹೊಡಿತಿರಲ್ರಿ. ಏ ಏನೋ ಕತೆ ಹೊಡಿತಿದ್ದೀನ, ರಸ್ತೆಯಲ್ಲಿ ದಿನ ನಾವು ನೀವುಗಳೇ ತಾನೆ ಓಡಾಡೋದು. ಈ ಥರ ಪಬ್ಲಿಕ್ ರೋಡಲ್ಲಿ ಈ ಥರ ಸ್ಪಿಟ್ ಮಾಡಬೇಡಿ, ನಾನು ವಾಶ್ ಮಾಡ್ಕೋತೀನಿ ಬಿಡಿ. ಇನ್ನು ಮುಂದೆ ಉತ್ತಮ ಪ್ರಜೆಗಳಾಗಿರೋಣ. ಏನ್ರಿ ಇಲ್ಲಿ, ನಾ ಯಾರು ಗೊತ್ತಾಯ್ತ ನಿಮ್ಗೆ? ಗೊತ್ತಾಯ್ತು ಸರ್, ಗೌರ್ಮೆಂಟ್ 100% ರೂಲ್ಸ್ ಕೊಡುತ್ತೋ ಇಲ್ವೋ, ನಾವಂತೂ 100% ರೂಲ್ಸ್ ಕೊಡಲೇಬೇಕು ಅಂತ ಹೇಳಿದಿರಲ್ಲ, ಅವತ್ತು ನಮ್ಮ ಮಕ್ಕಳ ಜೊತೆ ಹೋಗ್ಬೇಕು ಸಿಕ್ಕಿರಲ್ಲ, ನೀವೇ ಅಲ್ವಾ? ಪರವಾಗಿಲ್ವೇ, ನೆನ್ಪಿಟ್ಟಿದ್ದೀರಲ್ರಿ ಸರ್. ಏನ್ಬಿಡ್ಲೆ ಸರ್, ಏನೇಳಿ? ಕಾಫಿ. ಕಾಫಿ ಮತ್ತೆ ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ಮುರಳಿ. ನಿಮ್ಮ ಹೆಸರು? ನನ್ನ ಹೆಸರು ವಿನಯ್ ಪೃಥ್ವಿ ಅಂತ. ಏನು ಕೈ ಪೂರ್ತಿ ವಾಶ್ ಮಾಡ್ಕೋತಾ ಇದ್ರಲ್ಲ? ಅಷ್ಟಲ್ಲಿ ಹೋಗ್ಬೇಕಾದ್ರೆ ನನ್ನ ಮುಂದೆ ಹೋಗ್ತಾರೋ ಗಾಡಿಯವರು ಹಿಂದೆ ನೋಡ್ದೇ ಸ್ಪಿಟ್ ಮಾಡಿಬಿಟ್ರು, ಅದು ನನಗೆಲ್ಲ ಆರ್ಬಿಡ್ತು ಕಣ್ರಿ, ಅದಕ್ಕೋಸ್ಕರ ಇಲ್ಲೇ ವಾಶ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಅಬ್ರೋಡಲ್ಲಿ ಕೆಲವು ಕಂಟ್ರೀಸ್ಗಳಲ್ಲಿ ಸ್ಪಿಟ್ ಮಾಡಿದ್ರೆ ಫೈನ್ ಹಾಕ್ಬಿಡ್ತಾರೆ. ಈಗ ನಮ್ಮ ಭಾರತ ದೇಶ ಅಲ್ವೇನ್ರಿ, ಅಟ್ಲೀಸ್ಟ್ ಹಿಂದ್ಗಡೆ ಬರ್ತಿದ್ರೋ ಇಲ್ವೋ ಅಂತ ನೋಡಿ ಸ್ಪಿಟ್ ಮಾಡ್ಬೋದು, ಅದನ್ನು ಮಾಡಲ್ಲ. ಅವರೇ ತಿಳ್ಕೋಬೇಕಲ್ರಿ ಇವೆಲ್ಲ. ತೊಂದರೆ ಅನ್ನೋದ್ರ ಜೊತೆಯಲ್ಲಿ ಪಬ್ಲಿಕ್ ರೋಡಲ್ಲಿ ಸ್ಪಿಟ್ ಮಾಡಲೇಬಾರ್ದು ಸರ್, ನಾವೆಲ್ಲ ಉತ್ತಮ ಪ್ರಜೆಗಳಾದ್ರೆ ತಾನೇ ನಮ್ಮ ಭಾರತ ಸ್ವಚ್ಛ ಭಾರತ ಆಗೋದು. ಖಂಡಿತ ಪೃಥ್ವಿಯವರೇ, ನಿಮ್ಮ ಮಾತು ಸತ್ಯ ಇದೆ, ಎಲ್ಲರೂ ಉತ್ತಮ ಪ್ರಜೆಗಳಾಗಬೇಕು. ಸರ್ ಮತ್ತೆ ಸಿಗ್ತೀನಿ ನಿಮಗೆ, ಸಿಗೋಣ. ಹಾಂ ಓಕೆ, ಮತ್ತೆ ಸಿಗೋಣ. ಹಲೋ ಹಲೋ, ನಿನ್ನೆ ಮದ್ವೆ ಬರ್ತೀನಿ ಅಂದ್ಯಲ್ಲ? ಹಾಂ ಅಕ್ಕ, ಈಗ ಬರ್ತಾ ಇದ್ದೀನಿ, ಜೊತೆಗೆ ಕೃತಿಕೂ ಪಾಪುನು ಕರ್ಕೊಂಡು ಬರ್ತಾ ಇದ್ದೀನಿ. ಹೌದಾ, ಸರಿ.
ತಿಂಡಿ ತಿಂತಾ ಇದ್ದೀನಿ, ಇಲ್ಲೇ ಇರ್ತೀನಿ, ಬೇಗ ಬಾ. ಈಗ ತಾನೇ ತಿಂಡಿ ತಿನ್ಕೊಂಡು ಹ್ಯಾಂಡ್ ವಾಶ್ ಮಾಡೋಣ ಅಂತ ಬಂದೆ. ನೀವ್ ಈ ರೀತಿ ಮಾಡಿದ್ರೆ ಹೇಗ್ರಿ? ಇದು ಹ್ಯಾಂಡ್ ವಾಶ್ ಮಾಡೋ ಜಾಗ ಅಲ್ವಾ? ಓ ಮೇಡಮ್, ಬನ್ನಿ ಬನ್ನಿ, ತಪ್ಪಾಯ್ತು. ಕ್ಷಮಿಸಿ ಕ್ಷಮಿಸಿ ಅನ್ನೋದ್ ಬಿಡಿ ಸರ್, ಉತ್ತಮ ಪ್ರಜೆ ಆಗಿ ಸರ್. ಓ ಮೇಡಮ್, ಉತ್ತಮ ಪ್ರಜೆನಾ? ಓ ಎಲ್ಲ ನಿಮ್ಮ ನೋಡ್ದಾಗಿದೆಯಲ್ಲ. ಹೋದ್ ಬರಿ ಎಲೆಕ್ಷನ್ ನಿಂತಿದ್ರಲ್ವಾ, ಅದೇ ನಮ್ಮ ಉಪೇಂದ್ರ ಅವರ ಉತ್ತಮ ಪ್ರಜಾಕೀಯ ಪಕ್ಷ. ಎಲೆಕ್ಷನ್ಗೆ ನಿಂತಿದ್ದಲ್ರಿ, ನಮ್ಮ ಕ್ಷೇತ್ರದ ಜನರ ಪರವಾಗಿ ಪ್ರಜಾ ಕಾರ್ಮಿಕಳ ಕೆಲಸಕ್ಕೆ ಸ್ಪರ್ಧೆ ಮಾಡಿದ್ದು. ಮೇಡಮ್, ನೀವು ಗೆಲ್ಬೇಕಾಗಿತ್ತು ಮೇಡಮ್. ಸೋಲು ಗೆಲುವು ನೋಡೋಕೆ ಒಲಿಂಪಿಕ್ ಕ್ರೀಡಾಕೂಟ ಅಲ್ರಿ, ಇಡೀ ಕ್ಷೇತ್ರದ ಜನ ಗೆಲ್ಬೇಕ್ರಿ. ಇನ್ಮೇಲೆ ತೂ ಅಂತ ಉಗಿಬಾರ್ದು, ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ರೀ. ನಾವು ನೀವು ಉತ್ತಮ ಪ್ರಜೆ ಆಗಬೇಕು. ಖಂಡಿತ ಮೇಡಮ್, ಇದು ಕೂಡ ಒಂದು ಉತ್ತಮ ಸಂದೇಶ. ನಾವು ಬದಲಾಗಿ ಬದಲಾಯಿಸೋಣ. ಲೀಲಾ ಮೇಡಮ್ ಹೇಳಿ. ನೆಕ್ಸ್ಟ್ ವೀಕ್ ಒಂದು ಪ್ರೋಗ್ರಾಮ್ ಇದೆಯಲ್ರಿ, ಮದುವೆಯಲ್ಲಿದ್ದೀರಾ? ಹಾಂ ಹಾಂ, ಮದುವೆ ಮುಗಿಸ್ಕೊಂಡು ಫೋನ್ ಮಾಡಿ, ಫೋನ್ ಮಾಡಿ, ಪ್ರಭಂಗು ಬರಕ್ಕೆ ಹೇಳ್ತೀನಿ. ಓಕೆ. ಹೋಮ್ವರ್ಕ್ ಎಲ್ಲ ಮಾಡ್ದೇನೆ ಸ್ಕೂಲಲ್ಲಿ ಕೊಟ್ಟಿದ್ರಲ್ಲ, ನಂದೆಲ್ಲ ಕಂಪ್ಲೀಟ್ ಆಯ್ತು. ನಿಮ್ದು? ನಾನು ಇವಾಗ ಮನೆಗೆ ಹೋಗಿ ಮಾಡ್ಬೇಕು. ಏನು ಕೇಳಿರ್ಬೇಕಾ? ಏನ್ರಪ್ಪ ಚೂಯಿಂಗಮ್ ಅಡ್ಡಿಟ್ಟಿದ್ದ ನೀವೇಲ್ವಾ? ನೋಡಪ್ಪ, ಬಬಲ್ ಗಮ್ ಉಗಿದಿದ್ದು ಕ್ಲಿಪ್ಪರ್ಗೆ ಅಂಟ್ಕೊಂಬಿಡ್ತು. ಇದು ಪಬ್ಲಿಕ್ ಪ್ಲೇಸ್ ಅಲ್ವಾ, ತೂ ಅಂತ ಎಲ್ಲೆಂದ್ರಲ್ಲಿ ಉಗಿಯೋದು, ಬಬಲ್ ಗಮ್ನ ಆಗದು ಉಗಿಯೋದು ತಪ್ಪಲ್ವಾ? ಇದು ಸಾರಿ ಆಂಟಿ, ಇನ್ಮೇಲೆ ಆಗ ಉಗಿಯಲ್ಲ. ಮೊದಲು ಈ ದೇಶಕ್ಕೆ ಉತ್ತಮ ಪ್ರಜೆ ಆಗ್ಬೇಕು ತಾನೆ? ಹೌದು ಆಂಟಿ. ಈಗಿನ ಮಕ್ಕಳು ಮುಂದೆ ಏನು ಹೇಳಿ ನೋಡೋಣ. ಮುಂದಿನ ಪ್ರಜೆಗಳು. ಮುಂದಿನ ಉತ್ತಮ ಪ್ರಜೆಗಳು. ವೆರಿ ಗುಡ್. ಈಗೆಲ್ಲ ಪಬ್ಲಿಕ್ ಅಲ್ಲಿ ಸ್ಪಿಟ್ ಮಾಡಬಾರ್ದು, ಆಯ್ತಾ? ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನೀವು ಸ್ಪಿಟ್ಟಿಂಗ್ ಅವೇರ್ನೆಸ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ, ನೋಡಿದೆ ನಾನು. ಹೌದು ಕೋಮ್ಲಾ, ಪ್ರತಿಯೊಬ್ರು ತಿಳ್ಕೋಬೇಕು ಇದ್ರ ಬಗ್ಗೆ. ಹೌದು ಮೇಡಮ್, ಖಂಡಿತ ಬನ್ನಿ, ಕೂತ್ಕೊಳ್ಳೋಣ. ಮೇಡಮ್ ಇವಾಗ ಹೈವೇಲೆಲ್ಲ ಹೋಗ್ತಾ ಇರ್ತೀವಿ, ಅಲ್ಲಿ ನಾಯಿ ಸತ್ತು ಬಿದ್ದಿರುತ್ತೆ, ಅವಾಗ ತುಂಬ ವಾಸನೆ ಬರ್ತಾ ಇರುತ್ತೆ, ಅವಾಗ ನಾವು ಸ್ಪಿಟ್ ಮಾಡ್ತೀವಿ, ಅದು ಅನಿವಾರ್ಯ ಅಲ್ವಾ? ಅದಕ್ಕೇನು ಹೇಳ್ತೀರಾ ನೀವು? ಟೋಲಲ್ಲಿ ದುಡ್ಡು ಕಟ್ತೀವಿ, ಅಲ್ಲಿ ತಿಳಿಸ್ಬೋದು. ಆ ಜಾಗ ಯಾವ ವ್ಯಾಪ್ತಿಗೆ ಬರುತ್ತೆ ಅಲ್ಲೂ ತಿಳಿಸ್ಬೋದು. ನಾನು ಒಂದು ಕ್ಷೇತ್ರದಲ್ಲಿ ಪ್ರಜಾಕೀಯ ಪಕ್ಷದಲ್ಲಿ ಕಾರ್ಮಿಕಳಾಗಿ ಕೆಲಸಕ್ಕೆ ಅಂತ ಸ್ಪರ್ಧೆ ಮಾಡಿದ್ದೆ. ಕೆಲಸ ಸಿಕ್ಕಿದ್ರೆ ಸಂಬಳ ತಗೊಂಡು ಕೆಲಸ ಮಾಡ್ತಿದ್ದೆ. ಈಗ ಕೆಲಸ ಯಾರಿಗೆ ಸಿಕ್ಕಿದೆ ಅವ್ರು ಮಾಡಬೇಕು. ಮೇಡಮ್ ಖಂಡಿತ ಮಾಡ್ತಾರೆ ಅಂತೀರಾ? ಅದು ಎಷ್ಟೋ ಸಲ ಒಣಗಿ ದುರ್ವಾಸನೆ ಬರ್ತಾ ಇರುತ್ತೆ. ಖಂಡಿತ ಮಾಡಲೇಬೇಕು, ಸಂಬಳ ಪಡೀತಾರೆ, ಪ್ರಜಾಪರ ಕೆಲಸಗಳಾಗಬೇಕು, ಇವನ್ನೆಲ್ಲ ಪ್ರಜೆಗಳು ಹೇಳಿ ಕೆಲಸ ಮಾಡಿಸ್ಕೋಬೇಕು. ಹೌದು ಮೇಡಮ್, ಪ್ರಜೆಗಳೇ ಕೆಲಸ ಕೊಟ್ಟಿರೋದು, ಪ್ರಜೆಗಳೇ ಹೇಳಿ ಕೆಲಸ ಮಾಡಿಸ್ಕೋಬೇಕು. ಖಂಡಿತ.
ಹಲೋ ಪ್ರಭಾ, ನಾನೇ ಫೋನ್ ಮಾಡೋಣ ಅಂತಿದ್ದೆ ನಿಮಗೆ, ಅಷ್ಟರಲ್ಲಿ ನೀವೇ ಮಾಡಿಬಿಟ್ರಿ. ಹೇಳಿರಲಿಲ್ಲ ಮೇಡಮ್. ಹೌದಾ, ನಾನೇ ಫೋನ್ ಮಾಡೋಣ ಅಂದ್ಕೊಂಡೆ. ಹೇಳಿ ಹೇಳಿ. ಹಾಂ, ಅದೇ ಅವೇರ್ನೆಸ್ ಪ್ರೋಗ್ರಾಮ್ ಅಲ್ವಾ? ಖಂಡಿತ ಖಂಡಿತ ಬರ್ತೀನಿ ಮೇಡಮ್. ಥೂ, ಏನ್ರಿ ಗುಟ್ಕಾ ಹಾಕೊಂಡು ಹಿಂಗ್ ಹೋಗಿತಾ ಇದ್ದೀರಾ? ನಿಮ್ಗೊಂದ್ ಸ್ವಲ್ಪ ನಾಚಿಕೆ ಇಲ್ವಾ? ನೀವು ಈ ದೇಶದ ಪ್ರಜೆ ಆಗಿ ಹಿಂಗೆಲ್ಲ ಉಗಿತಾ ಇದ್ರೆ ಏನ್ ಅನ್ಸುತ್ತೆ ರೀ ನಿಮ್ಗೆ? ಮೇಡಮ್, ಬಸ್ ಸ್ಟಾಪ್ ಅಲ್ಲಿ ಎರಡು ಮೂಲೆಲ್ಲೂ ತೂ ಅಂತ ಉಗ್ದವ್ರೆ ರೀ. ಮೊದ್ಲು ನೀವು ಬದ್ಲಾಗಿ ಉತ್ತಮ ಪ್ರಜೆ ಆಗಿ ಯಾರಾದ್ರೂ ಥೂ ಅಂತ ಉಗಿದ್ರೆ ಅವ್ರಿಗೆ ನೀವು ಬುದ್ಧಿ ಹೇಳ್ರಿ. ನಾವ್ ಹೇಳ್ಬೇಕಾ? ಅರಿವು ಅನ್ನೋದು ಇರ್ಬೇಕ್ರಿ. ನೋಡ್ರಿ, ಈ ಮರ ಎಷ್ಟು ಜನಕ್ಕೆ ನೆರಳು ಕೊಡುತ್ತೆ, ಅದಕ್ಕೆ ಹೋಗ್ಬಿಟ್ಟು ಥೂ ಅಂತ ಉಗಿತಿರಲ್ರಿ ನೀವು. ಈ ಬಸ್ ಸ್ಟಾಪ್ ಯಾರ್ದು ಹೇಳಿ? ಇಲ್ಲಿ ಯಾರು ಗೆದ್ದಿರ್ತಾರ ಅವ್ರು ಕಟ್ಸಿರ್ತಾರೆ ಮೇಡಮ್. ಗೆಲ್ಲೋದೆಲ್ಲ ಕಣ್ರಿ, ಜನಕ್ಕೆ ಕೆಲ್ಸ ಅಂತ ಚುನಾಯಿಸ್ತಾರೆ, ಸಂಬಳನು ನಾವು ನೀವೇ ಕೊಡೋದು. ಈ ಬಸ್ ಸ್ಟಾಪ್ ನಿಮ್ ದುಡ್ಡು ನಮ್ ದುಡ್ಡಲ್ಲಿರೋದು, ಜನಗಳ ದುಡ್ಡಲ್ಲಿ ಕಟ್ಟಿರ್ತಾರೆ, ಕಟ್ಸೋ ಕೆಲ್ಸ ಮಾತ್ರ ಅವ್ರದ್ದು, ಗೊತ್ತಾ? ಇನ್ಮೇಲೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ತೂ ಅಂತ ಉಗಿಯಲ್ಲ ಮೇಡಮ್. ಸಾರಿ ಮೇಡಮ್. ಸಾರಿ ಎಲ್ಲ ಬೇಡ. ಈ ದೇಶದ ಉತ್ತಮ ಪ್ರಜೆಯಾಗಿ ಬದಲಾಗಿ ಬದಲಾಯಿಸಿ. ರೇ 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 ಸರ್, ಸೈಡ್ ಗಾಡಿ ಹಾಕಿ ಸರ್. ಏನ್ರಿ ರಸ್ತೆಯಲ್ಲಿ ಬರೋ ಹಿಂದೆ ಬರೋರ್ನ ನೋಡಿದೆ ಉಗಿತಾರಲ್ರಿ, ಏನ್ರಿ ಇದು? ಸಾರಿ ಕಣ್ರಿ. ಹಿಂದೆ ಬರ್ತಿದ್ದೀರಾ ಅಲ್ವಾ ಅಂತ ನೋಡಿದೆ ತೂ ಅಂತ ಉಗಿತಿರಲ್ಲ, ಅದು ಪಬ್ಲಿಕ್ ರೋಡಲ್ಲಿ. ಪಬ್ಲಿಕ್ ರೋಡ್ ತಾನೇ ಬಿಡ್ರಿ, ನಿಮ್ಗೆ ತಾಗಿದ್ರೆ ಸಾರಿ ಹೇಳ್ತಿದ್ದೀನಿ. ಸಾರಿ ಇರಲಿ ಕಣ್ರಿ, ಈ ರೋಡು ನಮ್ಮದು ನಿಮ್ಮದು ಎಲ್ಲರದು ಕಣ್ರಿ, ಪಬ್ಲಿಕ್ದು, ಹಿಂಗೆಲ್ಲ ಉಗಿಬಾರ್ದು. ಸಾರಿ ಅಂದರು ಇಷ್ಟೊಂದು ತಲೆ ತಿಂತಿರಲ್ಲ, ಏನ್ರಿ ನೀವು? ಏನು ತಲೆ ತಿಂತಾ ಇದ್ದಾನಾ? ರೀ ಉತ್ತಮ ಪ್ರಜೆಯಾಗ್ರಿ ಮೊದಲು. ಏನೋ ಕತೆ ಹೊಡಿತಿದ್ದೀನ, ರಸ್ತೆಯಲ್ಲಿ ದಿನ ನಾವು ನೀವುಗಳೇ ತಾನೇ ಓಡಾಡೋದು. ಈ ಥರ ಪಬ್ಲಿಕ್ ರೋಡಲ್ಲಿ ಈ ಥರ ಸ್ಪೀಡ್ ಮಾಡಬೇಡಿ, ನಾವು ವಾಶ್ ಮಾಡ್ಕೋತೀನಿ ಬಿಡಿ. ಇನ್ನು ಮುಂದೆ ಉತ್ತಮ ಪ್ರಜೆಗಳಾಗಿರೋಣ. ಉತ್ತಮ ಪ್ರಜೆ. ನಾನು ಬದಲಾಗಿದ್ದೀನಿ, ನೀವು?